Hey there. Subscribe to my channel. And also press this bell icon. So you never miss any new update. Subscribe to my channel. ಮುಖ್ಯಾಂಶಗಳು. ಸಾಂಸ್ಕೃತಿಕ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ ಪತ್ರಿಕಾಗೋಷ್ಠಿ. ಕರ್ನಾಟಕ ಸಂಘದ ವತಿಯಿಂದ ನಗರದಲ್ಲಿ ಪತ್ರಿಕಾಗೋಷ್ಠಿ. ಶ್ರೀ ಕೃಷ್ಣರಾಜ ಒಡೆಯರ್ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ. ನೇತಾಜಿ ಸುಭಾಷ್ ಚಂದ್ ಬೋಸ್ ಅವರ 123ನೇ ಜನ್ಮದಿನಾಚರಣೆ ಆಚರಣೆ. ಮದ್ದೂರಿನ ಸರ್ಕಾರಿ ಆಸ್ಪತ್ರೆಯ ಕೊರತೆಯನ್ನು ಬಗೆಹರಿಸುತ್ತೇನೆ ಎಂದು ಆರೋಗ್ಯ ಸಚಿವ ಶ್ರೀರಾಮಲು ಹೇಳಿಕೆ. 35 ವರ್ಷದ ಹಿಂದಿನ ವಿದ್ಯಾದಾನ ನೆನೆಯುತ್ತಾ ಗಮನ ಸೆಳೆದ ಗುರುವಂದನಾ ಕಾರ್ಯಕ್ರಮ. ಬಿ ಎರಳಿ ಗ್ರಾಮಸ್ಥರಿಂದ ರಸ್ತೆ ಚರಂಡಿ ಸರಿಪಡಿಸುವಂತೆ ಮನವಿ. ಸಾಂಸ್ಕೃತಿಕ ಸಂಘಟನೆ ಒಕ್ಕೂಟ ಇವರ ವತಿಯಿಂದ ಸಂಕ್ರಾಂತಿ ಸಂಭ್ರಮ ಕಾರ್ಯಾಚರಣೆಯನ್ನು ಆಯೋಜಿಸಲಾಗಿತ್ತು. ನಾವು ಏರ್ಪಾಡು ಮಾಡಿದ್ದೇವೆ ಪತ್ರಿಕೆ ಮಧ್ಯಾಹ್ನ 3 ಗಂಟೆ. ಅದಕ್ಕೆ ನಾವು 2000 ರೂಪಾಯಿ, 1,000 ರೂಪಾಯಿ, 1,000 ರೂಪಾಯಿ, 1,500 ರೂಪಾಯಿ ಬಹುಮಾನಗಳನ್ನು ಪಡೆದಿದ್ದೀವಿ. ಮತ್ತೆ ಈ ಸಂದರ್ಭದಲ್ಲಿ ಸಂಕ್ರಾಂತಿ ತೆಲುಗೋಷ್ಠಿಯು ಕೂಡ ಇದೆ, ಅದನ್ನು ಹಾಕಿದ್ದೀವಿ. ಸಂಕ್ರಾಂತಿ ತೆಲುಗೋಷ್ಠಿ ಹೊರಗಿನವರು ನಮ್ಮ ಹಳ್ಳಿಯವರು ಸೇರುವ 20 ಜನ ಮಧ್ಯಾಹ್ನ 3 ಗಂಟೆಗೆ ತೆಲುಗೋಷ್ಠಿ ನಡೀತದೆ. ಅದಕ್ಕೂ ಕೂಡ ನಾವು ಬರಬೇಕು ಅಂತ 1ನೇ ತಾರೀಕು ಸಂಕ್ರಾಂತಿ ಗವಿಮೂರ್ತಿಯನ್ನು ನಡೆಸ್ತಾ ಇದ್ದೀವಿ. 35 ವರ್ಷಗಳ ಹಿಂದಿನ ಗುರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಆವರಣದಲ್ಲಿ ಜರುಗಿತು. ನಗರದ ಶಿಕ್ಷಣ ಇಲಾಖೆ ಆವರಣದಲ್ಲಿ ವಿದ್ಯಾನಗರದ ಕಳೆದ 35 ವರ್ಷಗಳ ಹಿಂದೆ ಇದ್ದಂತಹ ಕಾವೇರಿ ಸ್ಕೂಲ್ನ ಹಳೆಯ ವಿದ್ಯಾರ್ಥಿಯ ಸ್ನೇಹಿತರು ಒಂದೆಡೆ ಸೇರಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಳೆಯ ಸ್ನೇಹಿತರ ನೆನಪಿಗಾಗಿ ಗಿಡ ನೆಡುವ ಮುಖಾಂತರ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಆದ ಯಾಲಕ್ಕಿ ಗೌಡರು, ರಘುನಂದನ್, ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ರಜನಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾವೇರಿ ಶಾಲೆಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲ ಸೇರಿ ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಒಂದು ಮೆಚ್ಚಬೇಕಾದಂಥ ವಿಚಾರ ಅಂದರೆ ನಡೀತಾ ಇರೋ ಸ್ಕೂಲ್ಗಳಲ್ಲೇ ಸ್ಟೂಡೆಂಟ್ಸು ಒಂದು ಕಡೆ ಸೇರೋಕ್ಕಾಗ್ತಾ ಇಲ್ಲ. ಅಂಥ ಕೆಲಸವನ್ನು ನಾವು ರಜನಿ ರಾಜು ಅವರು ಮಾಡಿದ್ದಾರೆ, ಮತ್ತು ಅವರ ಸ್ನೇಹಿತರು ಮತ್ತು ಸ್ನೇಹಿತರೆಲ್ಲ ಸೇರಿಕೊಂಡು ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ ಹಾಕ್ಕೊಂಡಿದ್ದೆ. ಇಲ್ಲಿ ವಿಶೇಷವಾದ ವಿಚಾರ ಅಂತ ಹೇಳಿದ್ರೆ ಕಾವೇರಿ ಶಾಲೆ ಅಂತ ಅನ್ನುವಂಥ ಒಂದು ಶಾಲೆ ಈಗ ಶಾಲೆ ಅಸ್ತಿತ್ವದಲ್ಲಿ ಇಲ್ಲ. ಆ ಶಾಲೆಯಲ್ಲಿ ಬೋಧಿಸಿರ್ತಕ್ಕಂತಹ ಶಿಕ್ಷಕರುಗಳು ಅಲ್ಲಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ಸವಿ ನೆನಪಿಗಾಗಿ ಅವರೆಲ್ಲರೂ ಒಟ್ಟಿಗೆ ಕೂಡಿ ಒಂದು ನಮ್ಮ ಕಚೇರಿ ಆವರಣದಲ್ಲಿ ಸಸಿ ನಡೆಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆತ್ಮೀಯರಾದಂಥ ಯಾಲಕ್ಕಿಗೌಡರು ಸರ್ ಅವರು ನಡೆಸಿಕೊಟ್ಟಿದ್ದಾರೆ. ಎಲ್ಲ ಆತ್ಮೀಯ ಅಭಿಮಾನಪೂರ್ವಕವಾಗಿ ಇಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ನಮಸ್ತೆ. ನಾವು ಹಿಂದೆ ಇಲ್ಲ ಅಂದ್ರೂ ಒಂದು 30 ವರ್ಷದ ಬ್ಯಾಕ್ ನಾವು ಇಲ್ಲಿ ಕಾವೇರಿ ಸ್ಕೂಲಲ್ಲಿ ಎಲ್ಲ ಒಟ್ಟಿಗೆ ಒಂದೇ ಕುಟುಂಬದ ಥರ ನಮ್ಮ ಟೀಚರ್ಸು ನಾವೆಲ್ಲ ಇದ್ವಿ. ಮಕ್ಕಳನ್ನೂ ಕೂಡ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ವಿ. ಆವಾಗ ಒಂಥರ ಒಳ್ಳೆ ಬಾಂಧವ್ಯ ಇತ್ತು ಮಕ್ಳಿಗೂ ಮತ್ತು ಶಿಕ್ಷಕರಿಗೂ, ಮತ್ತು ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿ ಅಲ್ಲಿ ಎಲ್ಲ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಬ್ರಿಗೆ ಕಷ್ಟಕ್ಕೊಬ್ರಿಗೆ ಹಾಕ್ತಿದ್ವಿ. ಆಮೇಲೆ ಒಬ್ರಿಗೊಬ್ರು ಎಲ್ಲೇ ಹೋದರೂ ಅಷ್ಟೇ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಅಂತಂದರೆ ಎಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಹೀಗೆ ಟೂರ್ ಹೋಗಿದ್ವಿ, ಟೂರಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಒಬ್ರಿಗೊಬ್ರಿಗೆ ಸಹಕಾರ ನೀಡಿಕೊಂಡು ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ವಿ. ಹೀಗೆ ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆದರೆ ಈ ಒಂದು ಸುದಿನ ಮರೆಯೋಕ್ಕಾಗಲ್ಲ. ಆಮೇಲೆ ಈ ನನ್ನ ಸ್ಟೂಡೆಂಟ್ಸ್ಗಳು ಇದೇ ರೀತಿ ನಿಮ್ಮ ಬಾಂಧವ್ಯ ಇರಲಿ, ಹಾಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮ ಎಂದೂ ಮರೆಯಲಾಗದಂಥ ಒಂದು ಕಾರ್ಯಕ್ರಮ. ಯಾಕೆಂತಂದರೆ ಸಸಿ ನೆಡೋದು ಪರಿಸರ ಬೆಳವಣಿಗೆ ಜೊತೆಗೆ ನಮ್ಮ 40 ವರ್ಷದ ಹಿಂದಿನ ಇತಿಹಾಸನ ನೆನಪಿಸ್ಕೊಡ್ತದೆ. ನಮ್ಮ ಶಿಕ್ಷಕರಿಂದ ಹಿಂದೆ ಇದ್ದಂಥವ್ರನ್ನೆಲ್ಲ ಒಗ್ಗೂಡಿಸಿರ್ತಕ್ಕಂಥ ಈ ನಮ್ಮ ವಿದ್ಯಾರ್ಥಿ ಮಿತ್ರರಿಂದ ಹೀಗೆ ಚೆನ್ನಾಗಿ ಬೆಳೀಲಿ, ಪರಿಸರ
ಚೆನ್ನಾಗಿ ರಕ್ಷಣೆ ಮಾಡುವಂಥ ಕಾರ್ಯಕ್ರಮ ಜನಗಳಿಗೆ ಹಾಕ್ಕೊಟ್ಟಿದ್ದಾರೆ ಅಂದ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಂಡು ಹೋಗಲಿ, ಅವರ ಬಾಂಧವ್ಯ ಹಾಗೇ ಇರಲಿ, ನಮಗೂ ಕೂಡ ಅವ್ರಿಗೆ ಅವ್ರ ಮೇಲೆ ಆಶೀರ್ವಾದ ನಮ್ಮ ಇಲ್ಲಿದ್ದೇ ಇರುತ್ತೆ. ನಾವೆಲ್ಲ ನಮ್ಮ ಕೈಲಾದಷ್ಟು ನಾವು ಅವ್ರ ಜೊತೆ ಒಗ್ಗೂಡಿ ಈಗ ಸಸಿ ನೆಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ, ಪರಿಸರನ ಉಳಿಸೋಣ, ನಮಗಿರೋದು ಒಂದೇ ಭೂಮಿ ರಕ್ಷಿಸೋಣ ಅನ್ನೋದರಲ್ಲಿ ನಾನೊಂದು ಸಾರಿ ಮಾಡಿ ಜಿಲ್ಲಾ ಮಟ್ಟದವ್ರಿಗೂ ಹೋದೆ. ಸ್ಟೇಟ್ ಮಟ್ಟಕ್ಕೆ ನಮ್ಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿಗೆ ನಮ್ಮ ಕೆಲಸ ಮುಕ್ತಾಯ ಆಯಿತು. ಇವತ್ತು ಸೇರಿದ್ನೆಲ್ಲ ಅದು ನೆನಪಾಗ್ತದೆ ಇಲ್ಲಿಯೂ ಕೂಡ. ಹಾಗಾಗಿ ನೀವು ಎಲ್ಲ ಕೂಡ ಒಳ್ಳೆ ಯಶಸ್ಸನ್ನು ಪಡೀರಿ, ಸಮಾಜ ಸೇವೆ ಮಾಡಿ, ಹೆಚ್ಚಾಗಿ ಈ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನೆನೆಸ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೀತಿಯ ನನ್ನ ಶಿಷ್ಯಂದಿರಿಗೆಲ್ಲ ನನ್ನ ಆಶೀರ್ವಾದಗಳು, ಮತ್ತು ನಮ್ಮೆಲ್ಲರನ್ನು ಕರೆಸಿ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಒಂದು ಸಸಿ ನೆಡುವ ಕಾರ್ಯಕ್ರಮಗಳಿಗೆ ನಮ್ಮನ್ನು ಭಾಗವಹಿಸೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಮತ್ತು ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಇಷ್ಟನ್ನು ಹೇಳಿ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತೀನಿ. ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ನಮಸ್ತೆ. ನನಗೆ ಮೊದಲೊಂದ್ಸಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಕ್ಲಾಸ್ ಟೀಚರ್ ಜಯಂತಿ ಮಿಸ್ಗೆ ಒಂದು ಸಮಾರಂಭ ಇಟ್ಕೊಂಡಿದ್ದು, ಅದಕ್ಕೆ ಭಾಗಿಯಾಗಕ್ಕಾಗಲಿಲ್ಲ. ಈ ಸಲ ಗಿಡ ನೆಡ ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲರೂ ಒಂದು ಕಡೆ ಸೇರೋಣ ಅಂತ ಖುಷಿಯಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಒಂದು ಕಡೆ ಸೇರಿ ನಮ್ಮ ಶಿಕ್ಷಕರು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ನನ್ನ ಶಿಕ್ಷಕರು ಈ ಸಲ ಇಲ್ಲೆಲ್ಲ ಬಂದು ನಮಗೆ ಖುಷಿಯಾಗಿ ಅವ್ರು ಹೇಳ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗಿದ್ದೀವಿ, ಇಲ್ಲಿ ಈವರೆಗೆ ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಎರಡು ಮಾತಿಲ್ಲ. ಹಂಗಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ಸಾಲ ಮರದ ತಿಮ್ಮಕ್ಕಾಗಲ್ಲ, ಆದರೆ ಇಂಥದ್ದೊಂದು ಎಲ್ಲ ಒಟ್ಟುಗೂಡಿಸಿದಂಥ ರಜನಿ ರಾಜರವರಿಗೆ ಫಸ್ಟು ನಮಿಸುತ್ತಾ, ಇಲ್ಲಿ ಬಂದಿರುವಂಥ ಹಿರಿಯ ಶಿಕ್ಷಕರು ಹಾಗೂ ಅವರ ಶಿಷ್ಯಂದಿರೆಲ್ಲ ಸೇರಿ ಇವತ್ತು DDPI ಆಫೀಸಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ನಾನು ಸಹ ಭಾಗಿಯಾಗಿ ಇದನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಯಾಲಕ್ಕಿಗೌಡರು ಸಹ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಹೀಗೆ ಪ್ರತಿಯೊಬ್ಬರೂ ಸಹ ಒಂದೊಂದು ಸಸಿಯನ್ನು ಒಂದೊಂದಾಗಿ ಒಂದು ನೆಟ್ಟರೆ ಅದರಲ್ಲಿ ಒಂದು ದೊಡ್ಡ ಪರಿಸರವನ್ನೇ ನಾವು ಕಾಣುತ್ತೇವೆ ಎಂದು ಆಶಿಸಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಇದು ಎಲ್ಲರೂ ಮಾಡೋಕ್ಕಾಗಲ್ಲ, ಇದನ್ನು ರಜನಿ ರಾಜ್ ಮಾತ್ರ ಮಾಡಿದ್ದಾರೆ. ಇದು ಮೊದಲನೆಯ ಒಂದು ಪುಟ, ಎಲ್ಲರನ್ನೂ ಸಹ ಈ ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ಒಂದೊಂದು ಪುಟದಂತೆ ಬಂದು ಪ್ರತಿಯೊಬ್ಬರೂ ಆಚರಿಸಬೇಕಾಗಿ ನಾನು ಖಂಡಿತ ಬೇಡ್ಕೊಳ್ತೇನೆ. ಹಿಂಗೆ ಒಂದು ಶಿಕ್ಷಕರಿಂದ ಶಿಷ್ಯವೃಂದ ಹಾಗೂ ಗುರುವೃಂದ ಎಲ್ಲರನ್ನೂ ಸೇರಿ ಒಂದೊಂದು ಕಾರ್ಯಕ್ರಮ ನಡೆಸುತ್ತಿದ್ದರೆ ಒಂದೊಂದು ಪುಟದಿಂದ ಪೂರ್ತ ಪುಟ ಒಂದು ಅಧ್ಯಾಯ ಆಗುತ್ತೆ ಅಂತ ನಾನು ತಿಳಿಯುತ್ತೇನೆ. ಸ್ನೇಹಿತರಿಗೂ ವಂದನೆಗಳು. ನನ್ನ ಹೆಸರು ರಜನಿರಾಜ್ ಅಂತ. ನನ್ನ ತಂದೆ ಇದೇ ಆಫೀಸಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಆಗಿ ಬಂದರು ಈ ಕ್ಷೇತ್ರಕ್ಕೆ. ಆವಾಗ ಅಲ್ಲಿ HM ಪ್ರಕಾಶ್ ಅನ್ನೋರು ಕಾವೇರಿ ಶಾಲೆಯ ಒಂದು ಸಣ್ಣ ಕಿರುಚಯ ಪರಿಚಯನ ನಾನು ಮಾಡಿಕೊಡ್ತೀನಿ. ಇಲ್ಲಿ ಈ DDPI ಕಚೇರಿಗೆ ನನ್ನ ತಂದೆ ವರ್ಗಾವಣೆ ಆಗಿ ಬಂದಾಗ ಇಲ್ಲಿ ಪ್ರಕಾಶ್ ಅಂತ ಒಬ್ಬರು ಮಾಸ್ಟರ್ ಬಂದರು. ಆವಾಗ ನನ್ನ ತಂದೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು ಈ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಚೇರಿಲಿ. ಆವಾಗ ನನ್ನ ಶಾಲೆಗೆ ನಿಮ್ಮ ಮಗಳನ್ನು ಸೇರಿಸಿ ಅಂತ ಹೇಳಿದ್ರು. ಆವಾಗ ನನ್ನ ತಂದೆ ಎಲ್ಲಿ ಬರ್ತದೆ ನಿಮ್ಮ ಶಾಲೆ ಅಂತ ಕೇಳಿದರು. ಕಾವೇರಿ ಶಾಲೆ ಇದು ವಿದ್ಯಾನಗರದಲ್ಲಿದೆ, ಇದು 1976 ಸ್ಥಾಪನೆಯಾಗಿದೆ. ನಾವು ಅಲ್ಲಿ 77 ನಮ್ಮ ಈ ಚೈಲ್ಡ್ಹುಡ್ ಗ್ರೂಪಿನವರೆಲ್ಲ ಸೇರಿ ಜಾಯ್ನ್ ಆಗಿದ್ವಿ. ಆಯಿತಾ, ಅವತ್ತು LKGಯಿಂದ ಶುರುವಾಗಿದ್ದಂಥ ಇದು ನಮ್ಮ ಜರ್ನಿ. 7ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ವಿ. ಕಾಲಾನಂತರ ಎಲ್ಲ ಒಂದೊಂದು ಕಡೆ ಹೊರಟೋಗ್ಬಿಟ್ಟಿವಿ. ಆಮೇಲೆ ಯಾರೂ ನಮ್ಮ ಕೈಗೆ ಸಿಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ದಿನಗಳ ಬಳಿಕ ಎಲ್ಲ ಸಿಕ್ಕಿದ್ರು. ಒಂದು ಗ್ರೂಪ್ ಅಂತ ಮಾಡಿಕೊಂಡು ಇದು ಏನಾದರೂ ಒಂದು ಪ್ರೋಗ್ರೆಸ್ ಮಾಡಬೇಕು, ಈ ನಮ್ಮ ಹಳೆ ಚೈಲ್ಡ್ಹುಡ್ ಗ್ರೂಪು ಮರೆಯೋಕ್ಕಾಗಬಾರ್ದು, ಆ ಥರ ಒಂದು ಇತಿಹಾಸ ಸೃಷ್ಟಿ ಮಾಡೋಣ, ಹಳೇ ಚೈಲ್ಡ್ಹುಡ್ ಅವರಿಗೆ ಮಾದರಿ ಆಗಬೇಕು, ನನ್ನ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ನಾವು ಮಾಡ್ತಾ ಇರೋ ಇದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತೇಳಿ ಇದನ್ನು ಹಮ್ಮಿಕೊಂಡ್ವಿ. ಈಗ ಸ್ವಲ್ಪ 6 ಹಿಂದೆ ನಾವು ಗುರುವಂದನಾ ಕಾರ್ಯಕ್ರಮನ ಇಟ್ಟು ಜಯಂತಿ ಮೇಡಮ್ ಅವರಿಗೆ ನಾವು ಸನ್ಮಾನ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಕಾವೇರಿ ಶಾಲೆಯ ಜರ್ನಿನ ಶುರು ಮಾಡಿದ್ವಿ. ಹಳೇ ಓದಿರುವಂಥ ವಿದ್ಯಾರ್ಥಿಗಳಾಗಲಿ ಮುಂದೆ ಬರುವಂಥ ವಿದ್ಯಾರ್ಥಿಗಳಾಗಲಿ ಗುರುಗಳಿಗೆ ಏನು ಒಂದು ಬಾಂಧವ್ಯ ರೀತಿ ಇರಬೇಕು. ಆಮೇಲೆ ಇವತ್ತಿನ ಮಕ್ಕಳು ಕೆಲವರು ಶಿಕ್ಷಕರಿಗೆ ಅಷ್ಟು ಬೆಲೆ ಗೌರವ ಕೊಡೋದಿಲ್ಲ, ಇದೊಂದು ನನ್ನ ಕಿವಿ ಮಾತು. ಮುಂದೆ ಗುರುಗಳಿಗೆ ಆಶೀರ್ವಾದ ಇದ್ದರೆ ಎಲ್ಲಿ ಬೇಕಾದ್ರೂ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರೂ ಬೆಳೀತಾರೆ. ಹಾಗಾಗಿ ಇದೊಂದು ಕಿವಿ ಮಾತು ಹೇಳ್ತೀನಿ ನಾನು, ಯಾರೇ ಆಗಲಿ ಗುರುಗಳಿಗೆ ಫಸ್ಟು ಮರ್ಯಾದೆ ಕೊಡಬೇಕು, ಅಭಿನಂದನೆ ಕೊಡಬೇಕು. ಅದು ನಮ್ಮ ಜರ್ನಿಲಿ ಒಂದು ಕಿವಿ ಮಾತು. ನಂದು ನಾವೊಂದು ಗಿಡ ನೆರೋ ಕಾರ್ಯಕ್ರಮನ ಹಮ್ಮಿಕೊಂಡು ಈ ಜರ್ನಿಯಿಂದ ಪರಿಸರ
ಸಂರಕ್ಷಣೆಗೋಸ್ಕರ ನಾವುಗಳೆಲ್ಲ ಸಾಲು ಮರದ ತಿಮ್ಮಕ್ಕ ಆಗೋ ಥರ ಆಗಲ್ಲ, ಆದರೂ ಅವರು ಒಂದನ್ನು ಬೇರೆ ಥರ ಅಳವಡಿಸ್ಕೊಂಡು ಈ ಜರ್ನಿನ ಶುರು ಮಾಡ್ತೀವಿ. ಇಲ್ಲಿಂದ ನಮ್ಮ ಜರ್ನಿ ಪ್ರಾರಂಭವಾಗ್ತದೆ. 2020 ನಮ್ಮ ಜರ್ನಿ ಪ್ರಾರಂಭವಾಗುತ್ತೆ. ಇಲ್ಲಿವರೆಗೂ ಬಂದಿದೆ. ಇವತ್ತು ಗಿಡ ನೆಡ ಪ್ರೋಗ್ರಾಮ್ನ ಆಯ್ಕೆ ಮಾಡಿದ್ವಿ ಇಲ್ಲಿ DDP ಕಚೇರಿ ಆವರಣದಲ್ಲಿ, ಯಾಲಕ್ಕಿ ಗೌಡ್ರ ಸಮ್ಮುಖದಲ್ಲಿ, ಆಮೇಲೆ ಜೊತೆಗೆ DDP ರಘುನಂದನ್ ಸೇರಿ ಈ ನಮ್ಮ ಸಣ್ಣದೊಂದು ಗಿಡ ನೆಡ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ರು. ಆ ಗಿಡ ಥರನೇ ಹೆಮ್ಮರವಾಗಿ ನಾವು ಬೆಳಿತೀವ ಅಂತ ಆಶಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಕಾವೇರಿ ಶಾಲೆ ಡಾಕ್ಟರ್ ಹಾಮಾನ ಪ್ರಶಸ್ತಿಯನ್ನು ವಿತರಿಸುವ ಬಗ್ಗೆ ನಗರದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ನಾವು ಮಂಡ್ಯ ವಿಶ್ವವಿದ್ಯಾಲಯದ ವತಿಯಿಂದ ಉಪನ್ಯಾಸಕರ. ಕಳೆದ 20 ತಾರೀಕು ಮತ್ತು ಸೋಮವಾರ ನಾವು ಗಣೇಶ್ ಅಂತ ಮತ್ತೆ ಕುಮಾರ್ ಮತ್ತೆ ಆನಂದ್ ಮತ್ತೆ ಶ್ರೀನಿವಾಸ ಮತ್ತೆ ಪ್ರಸನ್ನ ಸಿದ್ದಪ್ಪಜಿ ಎಲ್ಲರೂ ಕೂಡ ಮಂಡ್ಯ ವಿಶ್ವದ ಅತಿಥಿ ಉಪನ್ಯಾಸಕರು. ಕಳೆದ 20 ಸೋಮವಾರ ಕೂಲಿಕಾರರ ಸಂಘ ನಮ್ಮ ಮೇಲೆ 10 ಲಕ್ಷ ದುಡ್ಡನ್ನ ಕೊಟ್ಟು ಕೆಲಸ ತಗೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಎಲಿಜಬೆತ್ ಡೇ ಇದ್ದು ಮೃತದೇಹ ಪಡ್ಕೊಂಡು ಇಂಟರ್ನಾಟ್ಯ ಮಾಡಿ ನಾವೆಲ್ಲರೂ ಕೂಡ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆಗಿರ್ತೀವಿ. ನಮ್ಗಳ ಬಗ್ಗೆ ಸಮಾಜದಲ್ಲಿ ಅಲ್ಲೆಲ್ಲೋ ಟಿವಿ ಆಗಿದ್ದಾವೆ, ಮತ್ತೊಂದು ಕಡೆ ಎಲ್ಲವ ನೀವೆಲ್ಲ ದುಡ್ಡು ಕೊಟ್ಟು ಕೆಲಸ ಸೇರಿದ್ದೀರಿ ಅಂತ ಮಾತಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ. ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ಹೋರಾಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸ್ಮರಣಾರ್ಥ ರಾಜ್ಯ ಮಟ್ಟದ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ಏರ್ಪಡಿಸಲಾಯಿತು. ಹಾಗೂ ನಾವೆಲ್ಲ ಸ್ವಾಗತ. ಅದೇ ಶ್ರೀ ನಲವಣಿ ಕೃಷ್ಣರಾಜ ಅವರಿಗೆ ಸಾಂಸ್ಕೃತಿಕ ಸಂಘಟನೆ ಮಂಡ್ಯ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಘಗಳ ಸ್ಮರಣಾರ್ಥವಾಗಿ ರಾಜ್ಯ ಮಟ್ಟದ ದೇಶಭಕ್ತಿ ಗೀತೆಗಳ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಈ ಒಂದು ಕಾರ್ಯಗೋಷ್ಠಿಯಲ್ಲಿ ಆಚರಣೆ ಬಂದ ಅಧ್ಯಕ್ಷರಾದ ಮರಿಗೌಡರು ಅವರಿಗೆ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತ ಕೊಡುತ್ತೇವೆ. ಅದೇ ರೀತಿ ಪರವಾಗಿ ಚಂದ್ರಶೇಖರ್ ಅವರು ಪ್ರಧಾನ ಕಾರ್ಯದರ್ಶಿ ಇವರಿಗೂ ಸಹ ಈ ಮಾಧ್ಯಮ ಗೋಷ್ಠಿಗೆ ಸ್ವಾಗತ. ಅದೇ ರೀತಿ ನನ್ನ ಹತ್ರ ರಾಧಾಮಯ್ಯ ಕೈಲಿ ಈ ಒಂದು ಸಂಘಟನೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೀನಿ. ಮುಂದಿನ ಒಂದು ಪ್ರಾಸ್ತಾವಿಕ ನುಡಿಯನ್ನು ಪರವಾಗಿ ಚಂದ್ರಶೇಖರ್ ಅವರು ಪ್ರಧಾನ ಕಾರ್ಯದರ್ಶಿ ಮಂಡ್ಯ ನಗರದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮದ್ದೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿನ ತಜ್ಞ ವೈದ್ಯರ ಸಿಬ್ಬಂದಿಗಳ ಕೊರತೆಯನ್ನು ಬಗೆಹರಿಸುತ್ತೇನೆ ಎಂದು ಆರೋಗ್ಯ ಸಚಿವರಾದ ಶ್ರೀರಾಮುಲು ಈ ವಿಶ್ವಾಸ ಮಂಡಿಸಿದರು. ಮೈಸೂರಿನಲ್ಲಿ ಸಾರ್ವಜನಿಕ ಆಸ್ಪತ್ರೆ ತಾಯಿ ಮತ್ತು ಮಗು ಆಸ್ಪತ್ರೆ ಇನಾಗ್ರೇಷನ್ ಸಲುವಾಗಿ ಬಂದಿದ್ದೀನಿ. ಹಾಗಾಗಿ ನನ್ನ ಸ್ನೇಹಿತರು ಮತ್ತು BSR ಪಕ್ಷದಲ್ಲಿ ನಮ್ಮ ನಾಯಕರಾದಂಥ ನಮ್ಮ ಅಪ್ಪನಗೌಡ ಸಲುವಾಗಿ ಮನೆಗೆ ಬಂದು ಅವರು ಧರ್ಮಪತ್ರಿಯವರು ಭೇಟಿಯಾಗಿ ಮತ್ತೆ ಪುನಃ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸರ್, ಈಗ ಮದ್ದೂರು ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಅಹೋರಾತ್ರಿ ಧರಣಿ ಮಾಡಿದರು ಸರ್, ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸನ ತೆಗೆದಾಕಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ಇನ್ನೂ ಕೆಲಸಕ್ಕೆ ಏನು ತಗೊಂಡಿಲ್ಲ ಸರ್. ನಾನು ನಮ್ಮ ಪುರಸಭೆ ಸದಸ್ಯರಾದಂಥ ಪ್ರಿಯಾಂಕ್ ಅವರು ಅಪ್ಪಗೌಡರು ನನಗೊಂದು ಮನೆ ಪತ್ರವನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರದ ಕೊರತೆ ಇದ್ದರಿಂದ ಅಂತೇಳಿ ನನ್ನ ಅಭಿಪ್ರಾಯ ತಂದಿದ್ದಾರೆ. ತಕ್ಷಣ ಅದ್ರ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ಔಟ್ ಸೋರ್ಸಲ್ಲಿ ಏನು ಜಗಳ ಮಾಡಿಕೊಂಡು ಏನು ಇವತ್ತು ಧರಣಿ ಗಣಿ ಎಲ್ಲ ಏನು ಮಾಡ್ತಾಯಿದ್ದರು ಅದ್ರ ಬಗ್ಗೆ ಕೂಡ ನಾನು DHO ಒಂದು ವರದಿ ತೊಗೊಂಡು ಎದಕ್ಕೋಸ್ಕರವಾಗಿ ಅವ್ರು ತೆಗೆದಿದ್ದಕ್ಕೋಸ್ಕರವಾಗಿ ಜಗಳ ಮಾಡ್ಕೊತ ಇದ್ದಾರೆ. ಹೌದು ಸರ್, ತೆಗೆದಿದ್ದಕ್ಕೋಸ್ಕರವಾಗಿ ಧರಣಿ ಮಾಡ್ತಾಯಿದ್ದಾರೆ. ಹೌದು ಸರ್, ಅದ್ರ ಬಗ್ಗೆ ನಾನು ಇನ್ನು ಒಬ್ಬಕ್ಕೆ ಕೊಟ್ಟಿಲ್ಲ. ಕೊಡು, ನಿನ್ನ ಪತ್ರ ಕೊಡು ಸರ್. ಇಲ್ಲಿ ಯಾಕೆ ಬೆಂಗಳೂರು ಬಂದು ಕಾಣ್ಬೋದಿತ್ತಲ್ಲ, ಯಾಕೆ ಕಾಣಿಲ್ಲ ಸರ್? ನೀವು ಊರಲ್ಲಿ ಭೇಟಿ ಮಾಡೋಕೆ ನಾನು ಸರ್, ಮತ್ತೆ ಫಿಸಿಷಿಯನ್ಗಳು ಮತ್ತೆ ಸ್ಟಾಫ್ ಎಲ್ಲ ಇದ್ದಾರೆ, ಇದೆಲ್ಲ ಸರಿ ಮಾಡ್ಕೊಡಿ. ಫಿಸಿಷಿಯನ್ ಎಲ್ಲ ಕೊಟ್ಟಿದ್ದಾರೆ, ಸರಿ ಮಾಡ್ಕೊಡಿ ಸರ್. ಅದು ಧರಣಿ ನಡೆಸುವಾಗ ರೆಜಿಲೇಷನ್ ಎಲ್ಲ ಮಾಡಿದ್ದಾರೆ, ಮಾಡ್ಕೊಂಡಿಲ್ಲ. ಬಿ ಎರಳ್ಳಿ ಗ್ರಾಮಸ್ಥರು ಹಾಗೂ ಅಖಂಡ ಕರ್ನಾಟಕ ಸಂಘದ ವತಿಯಿಂದ ರಸ್ತೆ ಮಾರ್ಗ ಹಾಗೂ ಚರಂಡಿಯನ್ನು ಸರಿಪಡಿಸುವಂತೆ ಮನವಿ ಮಾಡಲಾಯಿತು.
ಅಖಂಡ ಕರ್ನಾಟಕ ಸಂಘದ ವತಿಯಿಂದ ಹಾಗೂ ಬಿಎರಳಿ ಗ್ರಾಮಸ್ಥರಿಂದ ಹದಗೆಟ್ಟಿರುವ ರಸ್ತೆ ಹಾಗೂ ಚರಂಡಿಯನ್ನು ನವೀಕರಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಊರಿನ ರಸ್ತೆಯು ತುಂಬಾ ಅಧ್ವಾನಗೊಂಡಿದ್ದು ನಮಗೆ ಸಂಚಾರ ಮಾಡಲು ತೊಂದರೆಯಾಗಿರುವುದಲ್ಲದೆ ಹಲವಾರು ಅಪಘಾತಗಳು ಸಂಭವಿಸಿ ಕೈಕಾಲು ಕಳೆದುಕೊಂಡು ಪರಿತಪಿಸುತ್ತಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಮನಗಂಡು ನಮ್ಮ ರಸ್ತೆಯನ್ನು ಸರಿಪಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಅಖಂಡ ಕರ್ನಾಟಕ ರಕ್ಷಣಾ ದಳದ ಭೀಮೇಶ್, ಅಖಿಲ ಭಾರತ ಮಾನವ ಹಕ್ಕುಗಳ ದಂಡಾಧಿಕಾರಿಗಳು ಹಾಗೂ ರಕ್ಷಣಾ ದಳದ ಅನಿಲ್ ಕುಮಾರ್ ಹಾಗೂ ಮುಖಂಡರಾದ ರತ್ನಮ್ಮ, ಚೇತನ್, ಅರವಿಂದ್ ಇತರರು ಹಾಜರಿದ್ದರು. ಮಾಡಿಲ್ಲ, ಆದಷ್ಟು ಬೇಗ ಈ ಗ್ರಾಮದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಜನಗಳಿಗೆ ಎಲ್ಲ ರೀತಿಯಲ್ಲಿ ತೊಂದರೆ ಆಗ್ತದೆ. ಅವರು ಬೆಂಗಳೂರು ಮತ್ತು ಡೆಲ್ಲಿ ಸಂಬಂಧಪಟ್ಟಂಥ ಓಡಾಡ್ಕೊಂಡವ್ರೆ ಈ ಗ್ರಾಮದಲ್ಲಿ ಹೈವೇಲಿ ಓಡಾಡ್ದಂಗೆ ಎರಡು ದಿನ ಬಂದು ಈ ಗ್ರಾಮದಲ್ಲಿ ಓಡಾಡ್ಕೊಂಡು ರೈತರ ಕಷ್ಟ ಏನು, ಈ ಸಾರ್ವಜನಿಕರು ದಿನ ಬೆಳಗಾದರೆ ಏನು ಕಷ್ಟಪಡ್ತಾವ್ರೆ ಅನ್ನೋದ್ರ ಬಗ್ಗೆ ಕಷ್ಟನ ಅರ್ಥ ಮಾಡಿಕೊಂಡು ಈ ರೈತರು ದಿನ ಬೆಳಗಾದರೆ ಎಲ್ಲ ಥರದಲ್ಲೂ ಕೂಡ ಸಂಕಟದಲ್ಲಿ ಸಿಕ್ಕಾಕೊಂಡು ನೋವನ್ನ ಅನುಭವಿಸ್ತಾ ಇದ್ದಾರೆ. ಅಖಂಡ ಕರ್ನಾಟಕ ಮಂಡ್ಯ ಜಿಲ್ಲಾ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಮಂಡ್ಯ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಬಿ ಎರಳ್ಳಿ ಕ್ಷೇತ್ರ ಒಂದೇ ಅಲ್ಲ, ಶ್ರೀರಂಗಪಟ್ಟಣದ ಪ್ರತಿಯೊಂದು ಹಳ್ಳಿಗಳಲ್ಲೂ ಇವತ್ತವರೆಗೂ ರಸ್ತೆ ಆಗಲಿ ಮತ್ತು ಮೋರಿಗಳಾಗಲಿ ತುಂಬ ಸಮಸ್ಯೆ ಆಗ್ತಾಯಿದೆ. ಯಾಕೆಂದರೆ ಬೆಳಗ್ಗೆ ಟೈಮ್ ಓಡಾಡೋಕ್ಕಾಗಲ್ಲ, ನೈಟ್ ಹೊತ್ತು ಕೆಲವರು ಹಾಸ್ಪಿಟ್ಲಿಗೆ ಹೋಗಬೇಕು, ಬೇರೆದಕ್ಕೆ ಹೋಗಬೇಕು ಅಂದರೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂದರೆ ವೆಹಿಕಲ್ಗಳಲ್ಲಿ ಹೋಗೋಕ್ಕೆ ಬರೋಕ್ಕೆ. ಅದನ್ನು ಎಮ್ ಎಲ್ ಎಗಳು ಒಂದು ಸಲನೂ ಗಮನಿಸಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಮಿಷನ್ ದಂಧೆ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರು ಬಿಲ್ ಸ್ಯಾಂಕ್ಷನ್ ಆಗಿದ್ರು ಆ ಪಂಚಾಯತಿ ಆ ಗ್ರ್ಯಾಂಟ್ ಅವರು ಒಬ್ರಿಗೊಬ್ರು ಕಮಿಷನ್ ಬೇಸಿಕ್ ಮೇಲೆ ಅವ್ರಿಗೆ ಅಡ್ಜಸ್ಟ್ ಆಗಿದ್ದೇ ಇರೋರು ಇವ್ರು ಕಾಂಟ್ರಾಕ್ಟ್ ಕೊಡಲ್ಲ, ಇವ್ರು ಕೊಡೋರ್ಗೆ ಅವ್ರಿಗೆ ಕೊಡಲ್ಲ. ನಾ ಹೇಳ್ತಾ ಇರೋದು ಪಕ್ಷ ಭೇದವಾಗಿ, ಯಾವ ಪಕ್ಷನ ಆಗಲಿ, ಜೆ ಡಿ ಎಸ್ ಆಗಲಿ, ಕಾಂಗ್ರೆಸ್ ಆಗಲಿ, ಇಲ್ಲ ಜನತಾದಳ ಆಗಲಿ, ಎಲ್ಲ ಪಕ್ಷದವರು ಪಕ್ಷ ಭೇದ ಬರೆದು ಅವ್ರವ್ರ ಊರಿಗೆ, ಯಾಕೆಂದರೆ ಬೇರೆ ಯಾರೂ ಅವ್ರವ್ರ ಮನೆಗೆ ತೊಗೊಂಡೋಗಲ್ಲ. ಗ್ರ್ಯಾಂಟ್ ಆಗಿರೋದನ್ನ ಅವ್ರವ್ರ ಊರಿಗೆ ಅವ್ರವ್ರಿಗೆ ಏನು ಬೇಕು ಅದನ್ನು ಕುಂದು ಕೊರತೆ ಅವ್ರು ಎದೆ ತಟ್ಟಿ ಕೇಳ್ಕೋಬೇಕದು. ಯಾಕೆಂದರೆ ಹೊರಗಡೆಯವ್ರು ಬಂದು ನಾವು ಇಂಥವ್ರು ಇಂಥವ್ರು ಅಂತ ನಾವು ಮಾತಾಡೋಕ್ಕಾಗಲ್ಲ. ಆದರೂ ಬಂದು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಾಲ್ಕು ಜನಕ್ಕೆ ಸೇವೆ ಆಗಲಿ ಅಂತ ಬಂದು ಮಾತಾಡ್ತಾ ಇರೋದು. ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ನಮಗೆ ನೀವು ಆಸ್ತಿ ಕೊಡಿ, ಮನೆ ಕೊಡಿ, ಬಂಗ್ಲೆ ಕೊಡಿ ಅಂತ ಯಾರೂ ಕೇಳ್ತಾ ಇಲ್ಲ. ನಮಗೆ ಬೇಕಾಗಿರೋದು ಕುಡಿಯೋಕ್ಕೆ ನೀರು, ರಸ್ತೆ, ಚರಂಡಿಗಳು. ನೀಟಾಗಿ ಅವೆಲ್ಲ ಸ್ವಚ್ಛವಾಗಿದ್ದರೆ ಕೆಲವು ರೋಗ ರುಜಿನಗಳು ಹರಡ ತಪ್ಪುತ್ತೆ. ಇಲ್ಲಿನ ವಾತಾವರಣ ಕೆಲವು ಜನಗಳಿಗೆ ಮೋರಿ ಇಲ್ಲದಂತೆ, ನೀರು ಕನೆಕ್ಷನ್ಗಳು ಇಲ್ಲದಂತೆ ಅಲ್ಲಿ ಇಲ್ಲಿ ನೀರುಗಳು ಬಿಟ್ಟು ಸೊಳ್ಳೆಗಳಿಂದ ಎಷ್ಟೊಂದು ಜನ ಕಾಯಿಲೆ ಬಿದ್ದಿದ್ದಾರೆ. ಬಿ ಎರಳಿಲ್ಲಂತೂ ಕೆಲವು ರಸ್ತೆಗಳಂತೂ ಒಂದೂ ಇದಾಗಿಲ್ಲ, ನಾಟಿ ನೆಡ್ಬೋದು ಆ ಥರ ಇದೆ ಹಳ್ಳ ಕೊಳ್ಳಗಳು. ಸ್ಯಾಂಕ್ಷನ್ ಆಗೈತೆ, ರಸ್ತೆ ಆಗಿಲ್ಲ, ಆಲೇ ಸ್ಯಾಂಕ್ಷನ್ 2019ರಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಎಲ್ಲ ಆಗಿದೆ, ಆದರೂ ಕೆಲಸಗಳು ನಡೆದಿಲ್ಲ. ಅಖಂಡ ಕರ್ನಾಟಕ ಸಂಘದ ವತಿಯಿಂದ ಹಾಗೂ ಬಿ ಎರಳಿ ಗ್ರಾಮಸ್ಥರಿಂದ ಹದಗೆಟ್ಟಿರುವ ರಸ್ತೆ ಹಾಗೂ ಚರಂಡಿಯನ್ನು ನವೀಕರಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಊರಿನ ರಸ್ತೆಯು ತುಂಬಾ ಅಧ್ವಾನಗೊಂಡಿದ್ದು ನಮಗೆ ಸಂಚಾರ ಮಾಡಲು ತೊಂದರೆಯಾಗಿರುವುದಲ್ಲದೆ ಹಲವಾರು ಅಪಘಾತಗಳು ಸಂಭವಿಸಿ ಕೈಕಾಲು ಕಳೆದುಕೊಂಡು ಪರಿತಪಿಸುತ್ತಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಮನಗಂಡು ನಮ್ಮ ರಸ್ತೆಯನ್ನು ಸರಿಪಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಅಖಂಡ ಕರ್ನಾಟಕ ರಕ್ಷಣಾ ದಳದ ಭೀಮೇಶ್, ಅಖಿಲ ಭಾರತ ಮಾನವ ಹಕ್ಕುಗಳ ದಂಡಾಧಿಕಾರಿಗಳು ಹಾಗೂ ರಕ್ಷಣಾ ದಳದ ಅನಿಲ್ ಕುಮಾರ್ ಹಾಗೂ ಮುಖಂಡರಾದ ರತ್ನಮ್ಮ, ಚೇತನ್, ಅರವಿಂದ್ ಇತರರು ಹಾಜರಿದ್ದರು. ಯಾಕೆ ಹಾಕಿದ್ರು ಹೋಗ್ಬೇಕಾಗ ಬರ್ಗಲ್ಲ, ಅಲ್ಲಿ ಅಟ್ಟಿ ಬಾಕೋಬೇಕು, ರಂಗೋಲ ಬಿಡುಗಡೆ ಬೇಕು, ಗಾಡಿಗಳು ಕುಟ್ರುಗಳು ನಾವು ಏನ್ ಮಾಡಕ್ ಹೋಗ ಎತ್ತ ಮಾಡಕ್ ಹೋಗುದಿಲ್ಲ. ಓಟ್ ಮಾತ್ರ ಬೇಗಾನ ಬರ್ತಾರೆ, ಬೇಗಾನ ಮಾಡ್ತಾರೆ, ಬೇಗಾನ ಹಾಕ್ರಿ ಬಾಡ್ರಿ ಮಟ್ರಿ ಅಂತಾರೆ. ಅವತ್ತು ಅವತ್ ಮಾತ್ರ ಚೆನ್ನಾಗ್ ಬರ್ತಾರೆ, ಇಂಪ್ನೂ ಆಗಿ ಡೈರಿ ಮಾಜಿ ಅಧ್ಯಕ್ಷ. ನಾವು ಈಗ 15 ವರ್ಷದಿಂದ ಏನೂ ಕಾಮಗಾರಿ ಆಗಿಲ್ಲ, ಯಾವುದೇ ರಸ್ತೆಗಳಾಗಲಿ ಏನಾಗಲಿ ಅಂದರೆ ಹಿಂದೆ ಎಸ್ ಟಿ ಜಿ ಆರ್ ಎಂ ಕಾಲದಲ್ಲಾಗಿದ್ದಷ್ಟೇ, ಅದರಿಂದ ಬಿಟ್ಟರೆ ಇನ್ನೇನು ಆಗಿಲ್ಲ. ಯಾವುದೇ ಇದೊಂದೇ ರಸ್ತೆ ಅಲ್ಲ, ಯಾವುದೇ ರಸ್ತೆ ಊರೊಳಗಡೆ ಯಾವುದೇ ಎಲ್ಲ ರಸ್ತೆಗಳು ಕೂಡ ಹಳ್ಳಾಗುಂಡಿ ಬಿದ್ದಿದೆ. ಅದರಿಂದ ನಾವು ಯಾವುದೇ ಎಂ ಎಲ್ ಎ ಆಗಲಿ ಎಂ ಪಿಗಳು ಬಂದಿದ್ದರು, ಎಮ್ ಎಲ್ ಎನೂ ಬಂದಿದ್ದರು, ಪಂಚಾಯತಿ ತಾಲೂಕು ಪಂಚಾಯತಿಯವರೇ ಆಗಲಿ ಮತ್ತು ನಮ್ಮ ಲೋಕಲ್ನವರು ಗ್ರಾಮ ಪಂಚಾಯತಿಯವರಲ್ಲಿ ಯಾರೇ ಆಗಲಿ ಇದ್ರ ಬಗ್ಗೆ ಅವನು ಸ್ಪಂದಿಸ್ತಿಲ್ಲ. ಇನ್ನು ಅವ್ರೇನು ಅವ್ರ ಬಗ್ಗೆ ಅವ್ನು ಹೋಗಿ ನಾವೆಲ್ಲ ಆಗಿದೆ ಮಾತಾಡಾಗಿದ್ದೀವಿ, ಎಮ್ ಎಲ್ ಎಗಳ ಆಶ್ವಾಸನೆ ಮಾಡ್ತೀವಿ. ಅಷ್ಟು ಕೋಟಿಗಾಗದೆ, ಇಷ್ಟು ಕೋಟಿಗಾಗದೆ, ಒಂದ್ಸಲ ಅದು 1 crore 14 lakh ಆಗದೆ ಅಂತ ಆರಸ್ತೆ ಹೇಳಿದ್ರು. ಈಗೆಲ್ಲ 3 crore 90 lakh
ಕಲ್ಲಡ್ಗೆ ಬಿದ್ದು ಮನೆ ಮುಂಚಾರೆ ಒಟ್ಟಲ್ಲಿ ಐದ್ ಗಾಡಿ ಕಲ್ಲು ಹೊಡೆದಿನಿ ಇಲ್ಗ ಒಂದ್ ಗಾಡಿ ಎರಡ್ ಗಾಡಿ ಅಲ್ಲ ನಾವೇ ನಾನೇ ಹೊಡೆದವನು ಇದು ನ್ಯಾಷನಲ್ ಹೈವೆ ಅದರಿಂದ ಎಲ್ಲ ಪ್ರಾಣಿಯ ಇಲ್ಲೆಲ್ಲ ನೀರ್ ಕುತ್ಕೊಂಡು ಸೊಳ್ಳೆ ಬಂದ ನಮ್ಮ ಮನೇಲಿ ಕುತ್ಕೊಳ್ಳಕ್ಕಾಗಿಲ್ಲ ಕೇವಲ ಒಂದ್ 24-25 ವರ್ಷಕ್ಕೆ ಇದು ಟ್ಯಾಂಕಿ ಬಿದ್ದೋಯ್ತು ಅದೇ ಅದೇನೆ ಕಳಪೆ ಕಾಮಗಾರಿಯಿಂದ ಬರೀ 25 ವರ್ಷ ಅಳಿಸಿಕೆ ಮುಗ್ದೋಯ್ತು ಅದು ಅದರಿಂದ ಪುನಃ ಇದು ಟ್ಯಾಂಕಿ ಹೊಸ ಟ್ಯಾಂಕಿ ನಿರ್ಮಾಣ ಮಾಡೋಕ್ಕೆ ಹೇಳಿದ್ದು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಒಂದೇ ವಾಟರ್ ಟ್ಯಾಂಕ್ ಇರೋದು ನಮ್ಮೂರಿಗೆ ಬಿ ಎರ್ ಹಳ್ಳಿಗೆ ಹೊಸ ಟ್ಯಾಂಕಿ ಓಪನ್ ಆಗಿದ್ದು ಪುನಃ ಸುಧಾ ಇನ್ನು ಹೊಸ ಟ್ಯಾಂಕಿ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿಲ್ಲ ಒಂದು ನಮ್ಮ ಬೇಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಸುಧಾ ಕೆಲಸ ಸುಧಾ ಆಗಿಲ್ಲ ಬಿ ಎರ್ ಹಳ್ಳಿಲಿ ಮತ್ತು ಇಲ್ಲಿ ಒಂದು ಸಿದ್ದಮ್ಮನ ಗುಡಿ ಇದ್ದಿದೆ ಒಂದು ಅರ್ಧ ಎಕರೆ ಖಾಲಿ ಜಾಗ ಇದೆ ಆ ಖಾಲಿ ಜಾಗ ಏನಪ್ಪ ಅಂದರೆ ಸುಮಾರು ಒಂದು ತಳತನ ತಾತನ ಕಾಲದಿಂದ ಒಂದು ಗುಂಡಿ ಇದೆ ಅದು ಆ ಗುಂಡಿ ಮುಚ್ಚೋಕ್ಕೆ ಹೆಚ್ಚು ಕಡಿಮೆ ರವೀಂದ್ರ ಶ್ರೀಕಂಠೇಗೌಡರಿಗೂ ಸುಧಾ ಅರ್ಜಿ ಕೊಟ್ಟರು ಅವ್ರು ಸುಧಾ ಮಾರ್ತೀವಿ ಅಂತ ಹೇಳಿದ್ರು ಏನೂ ಕ್ರಮ ಕೊಂಡಿಲ್ಲ 2 ವರ್ಷದಿಂದನ ಮತ್ತು ಅದು ಹಿಂದಿನ ಬಾಬು ಬಂಡಿ ಸಿದ್ದೇಗೌಡರು ಇದ್ದರು ಅವರು ಒಂದು 10-15 ವರ್ಷ ಕಾಲ ಇದ್ದ ಅವ್ರ ತಾಯಿ ಇದ್ದರು ಅವಾಗಲೂ ಸುಧಾ ಅವರು ಸುಧಾ ಏನೂ ಮಾಡಿಲ್ಲ ಈ ರಸ್ತೆನ ಹೆಚ್ಚು ಕಮ್ಮಿ ಒಂದು 20 ವರ್ಷದ ಅಂತ ಹೇಳ್ತಿದ್ದೇವೆ ಒಂದು 5 ಕಿಲೋಮೀಟರ್ ರಸ್ತೆನೇ ಇದ್ದ ಐದು ಕಿಲೋಮೀಟರ್ ರಸ್ತೆನೇ ಇದ್ದ ಇದುವರೆಗೆ ಯಾರು ಸುಧಾ ಮಾಡಿಲ್ಲ ಸರ್ ಒಂದು ಸ್ಕೂಟ್ರ್ ಸುಧಾ ಈ ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ ಗುಂಡಿಲಿ ಯಾವುದೇ ರೋಗ ಬಂದ್ಬಿಡ ಸರ್ ಅಲ್ಲಿ ಅಕ್ಕಪಕ್ಕ ಒಂದು ಮಹಿಳೆಗೆ ಸವಿತಾ ಅಮ್ಮನವ್ರಿಗೆ ಸ್ಕಿನ್ ಅಲರ್ಜಿಗೆ ಸುಮಾರು ಒಂದು ವರ್ಷ ನರಳಾಟ ಮಾಡಿದ್ದಾರೆ ತಿರ್ಗಿ ನಮ್ಮ ಸ್ನೇಹಿತರ ಶಶಿಕುಮಾರ್ ಅಂದ್ಬಿಟ್ಟು ಅವ್ರು ಸುಧಾ ಸ್ಕಿನ್ ಅಲರ್ಜಿ ಆಗಿ ಅವ್ರ ಮನೆಗೆ ಮಕ್ಕಳು ಮರಿಗೆಲ್ಲ ಸ್ಕಿನ್ ಅಲರ್ಜಿಗೆ ಈ ರಸ್ತೆ ಈ ಚರಂಡಿಗಳು ಊರಿಂದ ಇದೆಲ್ಲ ಟ್ಯಾಂಕ್ ಎಲ್ಲ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ತಿಂಗಳುಗಳ ಹಿಂದೆಯೇ ಗ್ರಾಮ ಪಂಚಾಯತಿಗೆ ತಾಲೂಕು ಬೋರ್ಡ್ಗೆ ಜಿಲ್ಲಾ ಪಂಚಾಯತಿಗೆ ಕೊನೆಗೆ ಮೋದಿಯವ್ರಿಗೂ ಲೆಟ್ರ್ ಕಳಿಸಿದ್ವಿ ಅವರು ಬಂದರು ಬಂದವರು ನಾವು ಮಾಡ್ತೀವಿ ಇನ್ನೊಂದು 1-15 ದಿವಸ ಅಂತ ಹೇಳ್ಬಿಟ್ಟು ಫೋಟೋ ತಗೊಂಡೋಗಿ ಇದು ಮಾಡ್ಕೊಂಡ್ರೆ ನಾವು ಯಾರು ಬಂದು ಇಲ್ಲಿಗೇನು ಈ ಗ್ರಾಮಕ್ಕೆ ಏನು ಒಂದು ಎಲುಪು ಮಾಡಿಲ್ಲ ಒಂದು ಚರಂಡಿನೂ ಸುಧಾ ಈ ಊರಲ್ಲಿ ಚೆನ್ನಾಗಿಲ್ಲ ಇವಾಗ ರಸ್ತೆಗಳು ಸರಿ ಇಲ್ಲ ಅಲ್ಲಿ ಗುಂಡಿ ತೆಗೆದು ಇಲ್ಲಿ ಮುಚ್ಚುತ್ತೀವಿ ಅಂದರು ಅದಕ್ಕೆ ದುಡ್ಡು ಮಾಡಿಸ್ಕೊಂಡು ಮನೆ ಸೇರ್ಕೊಂಡ್ರೆ ವಿನಃ ಈ ಗುಂಡಿಗೆ ಯಾರೂ ಬಂದಿಲ್ಲ ಎಲೆಕ್ಷನ್ ಬಂದಾಗ ಬರ್ತಾರೆ ಎಂಡ ಕಂಡ ತುಂಡು ಅಂತ ಕೊಟ್ಬಿಟ್ಟು ಜನಗಳ ಬಾಯಿ ಮುಚ್ಚಿಸಿ ಅವ್ರ ಹಿಂದ್ಗಡೆ ಹುಯಿಲೋ ಅನ್ನಿಸ್ಕೊಂಡು ಹೋಗೋದು ಅಷ್ಟೇ ವಿನಃ ಯಾವ ರಾಜಕಾರಣಿನೂ ಈ ಊರಿಗೆ ಏನು ಎಳ್ಳಷ್ಟು ಸಹಾಯ ಮಾಡಿಲ್ಲ ಸರ್ ಇನ್ನು ಮುಂದೆ ಮಾಡೋದು ಇಲ್ಲ ಅನಿಸುತ್ತೆ ಅವ್ರ ಭರವಸೆಗಳು ನೋಡಿದ್ರೆ ಮಗಳು ಮಂಡ್ಯ ಕನ್ವೆಂಟ್ಗೆ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಇವರು ರಸ್ತೆ ಸರಿ ಇಲ್ಲ ಕಾರಣ ಹಿಂದ್ಗಡೆ ಸೀಟಲ್ಲಿ ಕುಂತಿದ್ದು ಆಟೋದಿಂದ ಬಿದ್ದಿರೋದು ಕೆಳಗಡೆಗೆ ಮಗು ಸುಮಾರು ಒಂದು 2.5-3 ಲಕ್ಷ ಖರ್ಚು ಮಾಡಿದ ಮಗು ಆಪರೇಷನ್ ಮಾಡಿಸಿ ಎಲ್ಲ ಈಗ ಮಗು ಪರವಾಗಿಲ್ಲ ಇವಾಗ ಸರ್ 3 ಲಕ್ಷ ಖರ್ಚು ಮಾಡಿ ಪಾಪ ರಸ್ತೆ ಈ ಪ್ರತಿ ಪ್ರಧಾನಮಂತ್ರಿಯವರು ಸುಧಾ ಹೇಳಿದ್ರು ಸುಧಾ ಇನ್ನೂ ರೆಸ್ಪಾನ್ಸ್ ಇಲ್ಲ ಸರ್ ಇದು ನೋಡಿ ಸರ್ ಒಂದೇ ಒಂದು ರೋಡ್ ಕೂಡ ರೆಡಿ ಆಗಿಲ್ಲ ಅಂತ ಹೇಳಿ ಸರ್ ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಹಿಂಗ್ ಬಿದ್ದೆ ಹಿಂಗೆ ಹಿಂಗೆ ಏಟಾಯ್ತು ಅಂತ ಹೇಳವ ಅಣ್ಣ ಒಂದ್ ಸ್ವಲ್ಪ ಸೈಲೆಂಟ್ ಆಗಿರಿ ಅಣ್ಣ ಮಾತಾಡುವ ಬಿದ್ದ ಎಲ್ ಬಿದ್ದೆ ಏಂತಳಿ ಏಂತಳಿ ಆಟೋದಲ್ಲ ಸ್ಕೂಲ್ ಹೋಗ್ತಿರುವಾಗ ಸ್ಕೂಲ್ ಹೋಗ್ತಿರೋ ಬಿದ್ದ ಇದುವರೆಗೆ ಸುದ್ದಿ ಕೊಟ್ಟಿದ್ದನ್ನ ಶ್ವೇತಶ್ರೀ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮಸ್ಕಾರ ಇದುವರೆಗೆ ಸುದ್ದಿ ಕೊಟ್ಟಿದ್ದನ್ನ ಶ್ವೇತಶ್ರೀ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಮಂಡ್ಯ ನ್ಯೂಸ್ ನಮಸ್ಕಾರ